ಮೊದಲನೇದಾಗಿ ಇಲ್ಲಿ ಸಿಎಲ್ಪಿ ಅನ್ನು ಕರೆದು ಸಿಎಲ್ಪಿ ಆನ್ಲೈನ್ ರೆಸಲ್ಯೂಷನ್ ಮಾಡಿ ಅನಂತರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಇವರು ನಮ್ಮ ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ಇನ್ಚಾರ್ಜ್ ಸೆಕ್ರೆಟರೀಸ್ ಜನರಲ್ ಸೆಕ್ರೆಟರೀಸ್ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಮಾಡಿ ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ. ಇವುಗಳೆಲ್ಲ ಅಂದ್ಕೊಂಡಂಗೆ ಏನು ದೊಡ್ಡ ಹೋರಾಟ ಏನಾಗೋದಿಲ್ಲ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಕನ್ವೆನ್ಷನ್ ಏನಿದೆ ಅಂದರೆ ಕಾಂಗ್ರೆಸ್ ಅಧ್ಯಕ್ಷರು ಅಧಿಕಾರ ತಂದರೆ ಅವರಿಗೆ ಅವಕಾಶ ಕೊಡಬೇಕು. ಜೊತೆಗೆ ಸಿ ಎಲ್ ಪಿ ಲೀಡರ್ ಇದ್ದಾರೆ, ಅವರಿಗೂ ಕೂಡ ಅವರ ಇಬ್ಬರೂ ನೇತೃತ್ವದಲ್ಲಿ ಮಾಡಿದ್ದಾರೆ. ಬೇರೆಯವರು ಕೂಡ ಎಲ್ಲರೂ ಕೆಲಸ ಮಾಡಿ ನಮ್ಮಲ್ಲಿ ಮೊದಲಿಂದ ಹೇಳ್ಕೊಂಬಂದು ಸಾಮೂಹಿಕ ನಾಯಕತ್ವ. ಆದರೆ ಇವರಿಬ್ಬರನ್ನ ನಾವು ಮುಂದಕ್ಕೆ ಯಾರಾದರೂ ಮೇಟಿ ಬೇಕಲ್ಲ, ಅದಕ್ಕೆ ಮುಂದಕ್ಕೆ ಇಟ್ಟಿದ್ದೀವಿ. ಆದರೆ ಸಾಮೂಹಿಕ ನಾಯಕತ್ವ ಅಂತ ಹೇಳ್ಕೊಂಡೇ ಬಂದಿದ್ದು. ಹಾಗಾಗಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ, ತೀರ್ಮಾನ ಮಾಡೋದೇನು ಕಷ್ಟ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಇಬ್ಬರು ಕೂಡ ಇಬ್ಬರನ್ನು ಕೂಡ ಸಿಎಂ ಮಾಡಲೇಬೇಕು, ಹೆಂಗ್ ಹಂಚಿಕೆ ಆಗತ್ತೆ ಅದು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್. ಏನು ಅಷ್ಟು ಕಷ್ಟ ಆಗೋದಿಲ್ಲ. ಇಷ್ಟೇ ಗೆದ್ದು ಸರ್ಕಾರಕ್ಕೆ ಬಂದಿದ್ದೀವಿ ಅಂದಮೇಲೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಯಾಕೆಂದರೆ ಜನ ನಮಗೆ ಒಳ್ಳೆಯ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಮಗೆ ಒಂದು ಒಳ್ಳೆಯ ಗವರ್ನೆನ್ಸ್ ಒಳ್ಳೆಯ ಆಡಳಿತ ಕೊಡಬೇಕು ಅಂತೇಳಿ ನಿರೀಕ್ಷೆ ಮಾಡಿದ್ದಾರೆ. ಅದು ನಮ್ಮ ವರಿಷ್ಠರ ತಲೆನಲ್ಲಿ ಕೂಡ ಇರ್ತದೆ. ಯಾಕೆಂದರೆ ಜನ ಸ್ಪಂದಿಸಿದಾಗ ನಾವು ಅದಕ್ಕೆ ನಾವು ಕೂಡ ಅದೇ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋ ಜವಾಬ್ದಾರಿ ಹೈಕಮಾಂಡ್ಗೂ ಇದೆ ಅಂತ ಹೇಳಿ ಅನಿಸುತ್ತೆ. ಅದರಿಂದ ತೊಂದರೆ ಏನೋ ಆಗೋದಿಲ್ಲ. ಕೆಲವರು ಶಾಸಕರು ಕೂಡ ಜೊತೆ ಹೊರಟೋಗಿದ್ದಾರೆ, ಅಲ್ಲಿ ಒಂದು ರೀತಿ ಶಕ್ತಿ ಪ್ರದರ್ಶನ ತರ ಕಾಣಿಸ್ತಾ ಇಲ್ಲ. ಆ ರೀತಿ ಏನಿಲ್ಲ. ಹಾಗಾದ್ರೆ ನಾವುಗಳು ಎಲ್ಲ ಹೋಗ್ಬೇಕಲ್ಲ, ಶಕ್ತಿ ಪ್ರದರ್ಶನ ಮಾಡಬೇಕು ಅಂದ್ರೆ ನಾವು ಗುಂಪು ಕಟ್ಕೊಂಡು ನಾವು ಹೋಗ್ಬೇಕು. ಆದ್ರೆ ಆ ರೀತಿ ಇಲ್ಲ. ಅವರು ಅದನ್ನ ನಾಯಕರು ಇದ್ದಾರೆ, ಅವ್ರ ಜೊತೆಯಲ್ಲಿ ಹೋಗಿರ್ತಾರೆ ಶಾಸಕರು. ಹಂಗಂದಾಕ್ಷಣಕ್ಕೆ ಶಕ್ತಿ ಪ್ರದರ್ಶನ ಏನಾಗುತ್ತೆ? ಆ ರೀತಿ ಸಿಎಂ ಆಯ್ಕೆ ಜೊತೆಗೆ ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಆಗುತ್ತೆ ಅನ್ನೋ ಟಾಕ್ ಇದೆ, ಹೌದಾ? ಇಲ್ಲ, ಅದು ಯಾವ ತರ ಮಾಡ್ತಾರೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಒಬ್ಬರೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಅಥವಾ ಅವ್ರ ಜೊತೆಯಲ್ಲಿ ಒಂದಷ್ಟು ಜನ ಕ್ಯಾಬಿನೆಟ್ ಅಂತ ಹೇಳಿ ಒಂದು 10-12 ಜನ ಮಾಡಿ ಅನಂತರ ಎಕ್ಸ್ಪ್ಯಾನ್ಷನ್ ಮಾಡೋದು ಒಂದು ವಾರದ ನಂತರ ಹಾಗೆಲ್ಲ ಇರ್ತದೆ. ಯಾವ ಮೆಥಡ್ಸ್ ಅಡಾಪ್ಟ್ ಮಾಡ್ತಾರೆ ಕಾಯ್ದ ನೋವು ಗೊತ್ತಿಲ್ಲ. ಗೊತ್ತಿಲ್ಲ ಅವ್ರು ಮಾಡ್ಬೋದು, ಮಾಡ್ದೇನು ಇರ್ಬೋದು. ಒಂದು ಡಿ ಸಿ ಎಂ ಮಾಡದೆ ಇರ್ಬೋದು ಅಥವಾ ಒಂದು ಮಾಡ್ಬೋದು, ನಾಲ್ಕು ಮಾಡ್ಬೋದು. ಇದೆಲ್ಲ ಅವ್ರಿಗೆ ಬಿಟ್ಟಿದ್ದಲ್ವಾ, ಅದನ್ನ ನಾವು ಎಲ್ಲೂ ಇಲ್ಲಿ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಕಷ್ಟ. ಗ್ಯಾರಂಟಿಗಳ ಬಗ್ಗೆ ಜನಕ್ಕೆ ಬಹಳ ಮನಸ್ಸಿಗೆ ಕಟ್ಟಿದೆ. ಈಗ ಕೆಲವು ಕಡೆ ಆಗ್ಲೇ ಶುರು ಆಗಿದೆ, ಮೀಟರ್ ರೀಡರ್ಗಳು ಬಂದವರಿಗೆಲ್ಲ ಈ ಹಂತಕ್ಕೆಲ್ಲ ಹೋಗ್ತಾ ಇದೆ. ಇಲ್ಲ, ನಾವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ಈ 5 ಗ್ಯಾರಂಟಿಗಳ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದೇವೆ. ಅದಕ್ಕೆ ಭದ್ರಾಗಿರ್ತೀವಿ, ಅದನ್ನು ತಗೊಳ್ತೀವಿ ನಾವು, ಖಂಡಿತವಾಗಿ ತಗೊಳ್ತೀವಿ. ಈಗ 200 ಯೂನಿಟ್ ವಿದ್ಯುತ್ ಶಕ್ತಿ ಕೊಡೋದನ್ನ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ಅವರ ಇಲಾಖೆಯವ್ರ ಜೊತೆ ಕೂತ್ಕೊಂಡು ಯಾರು ಪವರ್ ಜವಾಬ್ದಾರಿ ಸಿಗ್ತದೆ, ಪವರ್ ಮಿನಿಸ್ಟರ್ ಯಾರಾಗ್ತಾರೆ, ಕೂತ್ಕೊಂಡು ವರ್ಕೌಟ್ ಮಾಡ್ತಾರೆ. ಅದೇ ಪ್ರಕಾರ 2000 ರೂಪಾಯಿದು ಮಹಿಳೆಯರಿಗೆ ಕೊಡುವಂಥದ್ದು ಕೂಡ ಈಗಾಗಲೇ ನಾವು ಸುಮಾರು ಜನಕ್ಕೆ ಪೆನ್ಷನ್ ಕೊಡ್ತಾ ಇದ್ದೀವಿ, ಸುಮಾರು ಜನಕ್ಕೆ ವಿಧವಾ ವೇತನದ್ದು ಅದೆಲ್ಲ ಕೊಡ್ತಾ ಇದ್ದೀವಿ. ಅದೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ವರ್ಕೌಟ್ ಮಾಡ್ತೇವೆ. ಏನು ತೊಂದರೆ ಈ ಗ್ಯಾರಂಟಿಗೆಲ್ಲ ಕಂಡೀಷನ್ ಸಪ್ಲೈ ಇರುತ್ತಾ, ಕಂಡೀಷನ್ ಇರಲ್ಲ ಅದು ನೋಡಬೇಕು. ಏನು ಸುಮ್ಮನೆ ಕೊಟ್ಬಿಡ್ತಾರೆ ಅಂದರೆ ಯಾವುದು ಕಂಡೀಷನ್ ಇಂದ ಕೊಡಕ್ಕೆ ಬರೋದಿಲ್ಲ. ಅವರು ಮಾಡ್ತಾರೆ, ಅದಕ್ಕೇನಾದರೂ ಒಂದು ಮಾನದಂಡ ಇರಲೇಬೇಕಲ್ಲ, ಮಾಡ್ತಾರೆ, ಏನು ತೊಂದರೆ ಆಗಿದೆ. 13ರಲ್ಲಿ ಪರಮೇಶ್ವರ್ ಅನ್ಯಾಯ ಆಗಿತ್ತು, ಈ ಬಾರಿ 23ರಲ್ಲಿ ಏನಾದ್ರು ಇಬ್ರು ಅಷ್ಟು ಪೈಪೋಟಿಗೆ ಬಿಡಿದ್ರೆ ಮೂರನೇ ಆಯ್ಕೆಯ ಸಂದರ್ಭ ಎದುರಾಗಬಹುದಾ? ಇಲ್ಲ, ನಾನು ಹೇಳಿದ್ದೇನೆ ಅಲ್ಲ, ನನಗೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿ ನೀನು ನಡೆಸಪ್ಪ ಸರ್ಕಾರ ಅಂದ್ರೆ ನಾನು ಜವಾಬ್ದಾರಿ ಹೊತ್ಕೊಳಕ್ ತಯಾರಿದ್ದೀನಿ ಅಂತ ಹೇಳಿದ್ದೇನೆ. 13ರದ್ದಾಯ್ತು, 13ರಲ್ಲಿ ನಾನು ಸೋತೆ ಅಲ್ಲ. ಫುಲ್ ಫ್ರೆಡ್ಜ್ ಬಂದಾಗ ನೀವು ಸೋತ್ರಿ, ಆಗ್ಲೇ ನಿಮ್ಮ ಹೈಕಮಾಂಡ್ ಏನು ಮಾಡಲಿಲ್ಲ. ಈಗ ಫುಲ್ ಫ್ರೆಡ್ಜ್ ಬಂದಿದೆ, ಇಬ್ರು ಆಲ್ರೆಡಿ ಸಿಎಂ ಸ್ಥಾನಕ್ಕೆ ಕಿತ್ತಾಡ್ತಿದ್ದಾರೆ, ಅದ್ರ ಮಧ್ಯೆ ಪರಮೇಶ್ವರ್ ಅಷ್ಟೊಂದು ವಿಶ್ವಾಸ ಇದೆಯಾ ಅಂತ ಪರಮೇಶ್ವರ್ಗೆ? ನೋಡಿ, ನನಗೆ ಯಾವತ್ತು ಕೂಡ ನಾನು ಪಕ್ಷದ ವರಿಷ್ಠರ ಮೇಲೆ ನಂಬಿರೋ ನಾನು. ನಮಗೆ ಒಂದಿಷ್ಟು ಪ್ರಿನ್ಸಿಪಲ್ಸ್ ಇರುತ್ತೆ. ಈಗ ನಾನು ಒಂದು 50 ಜನ ಶಾಸಕರನ್ನ ಕರ್ಕೊಂಡು ನಾನು ಒಂದು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಮಾಡೋದಕ್ಕೆ
ನನಗೂ ಆಗುತ್ತೆ. ಆದರೆ ನನಗೆ ಪಕ್ಷದ ಶಿಸ್ತು ಬಹಳ ಮುಖ್ಯ. ನಮ್ಮಂಥವರು ನಾವು ಆ ರೀತಿ ನಡ್ಕೊಳ್ಳದೇ ಇದ್ರೆ ಪಕ್ಷಕ್ಕೆ ಶಿಸ್ತೇ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದೇನೆ, ಒಂದು ವೇಳೆ ಹೈಕಮಾಂಡ್ ಅವರು ನನಗೆ ಜವಾಬ್ದಾರಿ ಕೊಟ್ಟರೆ ನಾನು ಮಾಡ್ತೇನೆ ಅಂತ ಹೇಳಿ ಹೇಳಿದ್ದೇನೆ. ಇಲ್ಲ ಅಂತ ಏನು ಹೇಳಿಲ್ಲಲ್ಲ, ನಾನು ಮಾಡೋದಿಲ್ಲ, ನನಗೆ ಅವಕಾಶ ಕೊಟ್ಟರೆ ನಾನು ಮಾಡಲ್ಲ ಅಂತ ಏನು ಹೇಳಿಲ್ಲ. ಅದನ್ನ ಅದು ಅವರಿಗೂ ಗೊತ್ತಿದೆ. ನಾನು ಪಕ್ಷಕ್ಕೆ ದುಡಿದಿದ್ದೇನೆ, 8 ವರ್ಷ ಕೆಲಸ ಮಾಡಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಪಕ್ಷವನ್ನು ನಡೆಸಿದ್ದೇನೆ ಸರ್ಕಾರದಲ್ಲಿ. ಎಲ್ಲವೂ ಗೊತ್ತಿದೆ ಅವ್ರಿಗೆ, ನಾವು ಹೇಳೋದೇನಿದೆ. ಅದಕ್ಕೋಸ್ಕರ ನಾವು ಹೋಗಿ ಲಾಬಿ ಮಾಡೋದು, ನನಗೂ ಕೊಡಿ ಅಂತ ಕೇಳೋದು ಅಗತ್ಯ ಇಲ್ಲ ಅಂತೇಳಿ ನಾನು ಸುಮ್ಮನೆ ಇದ್ದೇನೆ ಅಷ್ಟೇ. ಹಂಗಂತೇಳಿ ನಾವು ಅಸಮರ್ಥ ಅಂತ ಏನೂ ಇಲ್ಲ, ನಾನು ಸಮರ್ಥನೆ.